ಸ್ಫೋಟಕ್ಕೆ ಅನೇಕ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಲಾರಿ ಸರ್ವಿಸ್ ಗೋಡೌನ್ ನಲ್ಲಿ ಸ್ಫೋಟವಾಗಿರೋದು ಬೆಂಗಳೂರಿನಲ್ಲಿ. ಮೊದಲಿಗೆ ಪಂಚರ್ ಅಂಗಡಿಯಲ್ಲಿ ಸ್ಫೋಟವಾಗಿದೆ, ಅದಾದ ನಂತರ ಸ್ಫೋಟದ ತೀವ್ರತೆಗೆ ಪಕ್ಕದಲ್ಲೇ ಇದ್ದಂತ ಲಾರಿ ಸರ್ವಿಸ್ ಗೋಡೌನ್ ನಲ್ಲೂ ಕೂಡ ಈ ಸ್ಫೋಟ ಆಗಿದೆ. ನನ್ನ ಸಹೋದ್ಯೋಗಿ ಪ್ರಕಾಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಈ ಘಟನೆಗೆ ಪ್ರಮುಖವಾಗಿರುವಂತ ಕಾರಣ ಏನು ಅಂತಿದ್ದಾರೆ? ಟೈರ್ ಅಂಗಡಿ ಪಂಚರಿ ಅದು ಬ್ಲಾಸ್ಟ್ ಆಗಬೇಕು ಅನ್ನೋದಾದ್ರೆ ಏನ್ ಶೇಖರಣೆ ಮಾಡಿಟ್ಟಿದ್ರಂತೆ ಅರುಣ್? ಸದ್ಯದ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇಲ್ಲೊಂದು ಪಂಚರ್ ಶಾಪ್ ಇತ್ತು, ಅಲ್ಲಿ ಏರ್ ಕಂಪ್ರೆಸರ್ ಬ್ಲಾಸ್ಟ್ ಆಗಿದೆ. ಈಗ ಈ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿರುವಂತಹ ಶಂಕೆಯನ್ನು ಪೊಲೀಸರು ಪ್ರಾಥಮಿಕ ಮಾಹಿತಿಯಲ್ಲಿ ಬಹಿರಂಗಪಡಿಸಿರುವಂಥದ್ದು. ಆದರೆ ಏನು ಮೇಲ್ನೋಟಕ್ಕೆ ಈ ಒಂದು ಪಟಾಕಿ ಅಥವಾ ಈ ಒಂದು ಏರ್ ಕಂಪ್ರೆಸರ್ಗೇನೆ ಘಟನೆ ಕಾರಣ ಆಗಿರ್ಬೋದು ಅನ್ನುವಂಥದ್ದು ಮೇಲ್ನೋಟ ಕೇಳಿದ್ರು ಕೂಡ ಆದರೆ ಈವರೆಗೂ ಕೂಡ ಸ್ಪಷ್ಟತೆ ಇಲ್ಲ. ಸೊ ಹೀಗಾಗಿ ಹೆಚ್ಚುವರಿ ಪೊಲೀಸರು ಕೂಡ ಇಲ್ಲಿ ಬಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಬಾಂಬ್ ಸ್ಕ್ವಾಡ್ನ ಅಧಿಕಾರಿಗಳು ಕೂಡ ಇದೀಗ ಏನು ಈ ಒಂದು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಘಟನಾ ಸ್ಥಳ ಏನಿತ್ತು, ಅದರ ಮುಂಭಾಗದಲ್ಲಿ ಟೂ ವೀಲರ್ಗಳನ್ನು ಕೂಡ ಪಾರ್ಕ್ ಮಾಡಲಾಗಿತ್ತು, ಅದರ ಭಾಗಗಳೆಲ್ಲವೂ ಕೂಡ ಛಿದ್ರ ಛಿದ್ರ ಆಗಿರುವಂಥದ್ದು. ಸೊ ಅದರ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅನ್ನುವಂಥದ್ದನ್ನು ಬಾಂಬ್ ಸ್ಕ್ವಾಡ್ ಅಧಿಕಾರಿಗಳು ಕೂಡ ಇದೀಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಘಟನಾ ಸ್ಥಳ ಏನಿತ್ತು, ಅದರ ಪಕ್ಕದಲ್ಲಿಯೇ ಬಿಲ್ಡಿಂಗ್ ಕಾಂಪ್ಲೆಕ್ಸ್ಗಳು ಕೂಡ ಇದ್ವು, ಅಲ್ಲಿಯೂ ಕೂಡ ಬಿರುಕನ್ನು ಬಿಟ್ಟಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಒಂದಿಷ್ಟು ಹೋರ್ಡಿಂಗ್ಸ್ಗಳನ್ನು ಕೂಡ ಹಾಕಿದ್ರು, ಅವುಗಳು ಕೂಡ ಕಂಪ್ಲೀಟ್ ಆಗಿ ಛಿದ್ರ ಛಿದ್ರ ಆಗಿ ಹೊಡೆದು ಹೋಗಿರುವಂತಹ ಒಂದು ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಆ ಒಂದು ಬಿಲ್ಡಿಂಗ್ನ ಪಕ್ಕದಲ್ಲಿ ಆ ವಿಂಡೋಗಳೇನಿದ್ವು, ಆ ವಿಂಡೋಗಳ ಗಾಜುಗಳು ಅಂದರೆ ಗ್ಲಾಸ್ ಕೂಡ ಪುಡಿ ಪುಡಿ ಆಗಿದೆ. ಸೊ ಅಷ್ಟರ ಮಟ್ಟಿಗೆ ಅದರ ತೀವ್ರತೆ ಇತ್ತು ಅನ್ನುವಂಥದ್ದನ್ನು ಸ್ಥಳೀಯರು ಅಂದರೆ ಪ್ರತ್ಯಕ್ಷದರ್ಶಿಗಳು ಜೊತೆಗೆ ಇಲ್ಲಿದ್ದಂಥವರು ಕೂಡ ಕೆಲವರು ಹೇಳ್ತಾ ಇದ್ರು. ಜೊತೆಗೆ ಸ್ಥಳಕ್ಕೆ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸದ್ಯಕ್ಕೆ ಮೂವರು ಈ ಒಂದು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ, ಮೂವರ ಸ್ಥಿತಿ ಗಂಭೀರವಾಗಿದೆ, ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡಲಾಗಿದೆ. ಆದರೆ ಪ್ರಮುಖ ಅಸಲಿ ಕಾರಣ ಏನು ಅನ್ನುವಂಥದ್ದು ಈವರೆಗೂ ಕೂಡ ಸ್ಪಷ್ಟಪಡಿಸಿಲ್ಲ. ಜೊತೆಗೆ ಈ ಭಾಗದಲ್ಲಿ ಬಹುತೇಕ ಒಂದು ಗೋಡೌನ್ಗಳಲ್ಲಿ ಈಗ ಪಟಾಕಿಗಳನ್ನು ಸ್ಟೋರೇಜ್ ಮಾಡಿಡ್ತಾ ಇದ್ರು. ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಅದರಿಂದ ಏನಾದರೂ ಅನಾಹುತ ಆಗಿದೆಯಾ ಅನ್ನುವಂಥದ್ದು ಕೂಡ ಒಂದು ಸಂಶಯ ಇದೆ. ಜೊತೆಗೆ ಈ ಭಾಗದಲ್ಲಿ ಪ್ರಕಾಶ್ ಒಂದು ಅದು ಪಂಚರ್ ಶಾಪ್ ಆಗಿರೋದ್ರಿಂದ ಒಂದು ಸಾಧ್ಯತೆನೂ ಇರಬಹುದು ಅಂತ ಕಾಣಿಸುತ್ತೆ. ಪ್ರಕಾಶ್ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂಥೇಳಿ. ನೈಟ್ರೋಜನ್ ಏನಾದರೂ ಶೇಖರಣೆ ಮಾಡಿಟ್ಟಿದ್ರ? ಇತ್ತೀಚೆಗೆ ಪಂಚರ್ ಶಾಪ್ಗಳಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ನೈಟ್ರೋಜನನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾರೆ ಟೈರ್ಗಳಿಗೆ. ಸೊ ಅದೇ ರೀತಿಯಾಗಿ ಈ ಪಂಚರ್ ಶಾಪ್ನಲ್ಲಿ ಏನಾದರೂ ಇತ್ತ? ಅದು ತುಂಬ ಡೇಂಜರ್ ಎಲಿಮೆಂಟ್, ಅದು ಸ್ಫೋಟಕವಾಗಿ ಬಳಕೆ ಆಗುತ್ತೆ ಅದು ಕೆಲವು ಟೈಮಲ್ಲಿ. ಸೊ ಅದೇನಾದರೂ ಇತ್ತ ಈ ತೀವ್ರ ಪ್ರಮಾಣದಲ್ಲಿ ಸ್ಫೋಟವಾಗಿದ್ದಕ್ಕೆ ಅದು ಏನಾದರೂ ಕಾರಣ ಆಗಿರಬಹುದಾ ಅಂತ? ಅರುಣ್, ನೈಟ್ರೋಜನ್ ಸ್ಟೋರೇಜ್ ಬಗ್ಗೆ ಪೊಲೀಸರು ಯಾವುದೇ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೆ ಏರ್ ಕಂಪ್ರೆಸರ್ನ ಮೂಲಕವಾಗಿಯೇ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದನ್ನು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದರೆ ಅದು ಅಧಿಕೃತ ಅಲ್ಲ. ಅದರ ವಿಜುವಲ್ಸನ್ನು ನಾನು ನೇರವಾಗಿ ತೋರಿಸ್ತೇನೆ. ಆ ಘಟನೆ ಆಗಿರುವಂಥದ್ದು ಈ ಒಂದು ಟಾಟಾ ಎಸ್ ವಾಹನ ಏನಿದೆ ಅದರ ಮುಂಭಾಗದಲ್ಲಿ ಒಂದು ಪಂಚರ್ ಶಾಪ್ ಇತ್ತು, ಅಲ್ಲಿ ಏರ್ ಕಂಪ್ರೆಸರ್ನ ಒಂದು ಸಾಧನವನ್ನು ಕೂಡ ಇಟ್ಟಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದನ್ನು, ಅದರಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ. ಅದರ ಪಕ್ಕದಲ್ಲಿಯೇ ಟಿ ಅಂಗಡಿ ಕೂಡ ಇತ್ತು. ಟಿ ಅಂಗಡಿ ಇದ್ದಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕೂಡ ಇಬ್ಬರು ವ್ಯಕ್ತಿಗಳಿದ್ರು. ಆದರೆ ಅವರಿಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದರ ಜೊತೆಗೆ ಏನು ಅಕ್ಕಪಕ್ಕದಲ್ಲಿರುವಂತಹ ಏನು ಶಾಪಿಂಗ್ ಕಾಂಪ್ಲೆಕ್ಸ್ಗಳೇನಿದ್ವು ಅವುಗಳು ಕೂಡ ಬಿರುಕು ಬಿಟ್ಟಿದ್ದಾವೆ. ಸೊ ಒಂದು ರೀತಿಯಲ್ಲಿ ಆತಂಕ ಕೂಡ ಇತ್ತು. ಆ ಒಂದು ದೊಡ್ಡದಾದಂತಹ ಸದ್ದಿಗೆ ಕಂಪ್ಲೀಟ್ ಜನ ಕೂಡ ಚಲ್ಲಾಪಿಲ್ಲಿ ಆಗಿ ಅಂದರೆ ಬೇರೆ ಬೇರೆ ಕಡೆ ಓಡೋಗುವಂಥ ಪ್ರಸಂಗಗಳು ಕೂಡ ಆಯಿತು. ಈಗ ದಕ್ಷಿಣ ವಿಭಾಗದ ಡಿ ಸಿ ಪಿ ಹರೀಶ್ ಪಾಂಡೆ ಸರ್ ಕೂಡ ಮಾತಾಡ್ತಿದ್ದಾರೆ. ಈಗ 78 ಬಾಕ್ಸಸ್ ಹಾಗೆ ಇದಾವೆ, ಅದರಲ್ಲಿ ಯಾವುದು ಎಕ್ಸ್ಪ್ಲೋಷನ್ ಆಗಿಲ್ಲ. ಸುಮಾರು 1-2, ಅದು ಕರೆಕ್ಟ್ ಆಗಿ ಅನಲೈಸ್ ನಾವು ಕನ್ಸೈನ್ಮೆಂಟ್ ಮತ್ತೆ ನಮ್ಮ ಫೋರೆನ್ಸಿಕ್ ಲ್ಯಾಬ್ ಅವರು ಹೇಳಿದ್ರೆ ಗೊತ್ತಾಗೋದು, ಬಟ್ 1-2 ಬಾಕ್ಸ್ ಎಕ್ಸ್ಪ್ಲೋರ್ ಆಗಿದೆ. ಮಾಲೀಕರ ಸಂಪರ್ಕ ಸಿಕ್ಕರೆ, ಅವ್ರು ಏನ್ ಹೇಳ್ತಾರೆ, ಏನ್ ಕಾರಣ ಒಳಗಡೆ? ಅದಿನ್ನು ಸಿ ದಟ್ ಇಸ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಐ ಕ್ಯಾನ್ ಓನ್ಲಿ ರಿವೀಲ್ ಆಫ್ಟರ್ ಸಮ್ ಟೈಮ್ ಒನ್ಸ್ ದ ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟ್. ಒಬ್ಬರು ಗಂಭೀರ ಇದ್ದಾರೆ, ಇಬ್ಬರು ಜನ ಸಾಮಾನ್ಯ ಅಂದ್ರೆ ಸ್ವಲ್ಪ ಸಿಗ್ನಿಫಿಕೆಂಟ್ ಇದೆ, ಬಟ್ ದೇ ವಿಲ್ ಪುಲ್ ತ್ರೂ. ಒನ್ ಇಸ್ ಇಬ್ಬರು ಒಬ್ರು ಅಲ್ಲಿ ಸ್ಪಾಟಲ್ಲೇ ಇದ್ರು ಒಬ್ರು, ಯಾಕಂದ್ರೆ ಅವ್ರದ್ದು ಬಹಳ ಡಿಸ್ಮೆಂಬರ್ ಆಗಿದೆ ಬಾಡಿ, ಅದು ಮನೋಹರ್ ಅಂತ. ಅವರು ಅಲ್ಲೇ ಅಂಗಡಿನಲ್ಲಿ ಇದು ಟ್ರಾನ್ಸ್ಪೋರ್ಟ್ ಗೋಡೌನ್ ಅಲ್ಲಿ ಕೆಲಸ ಮಾಡಿರೋರು.
ಇನ್ನೊಬ್ರು ಅಸ್ಲಂ ಪಾಷಾ ಅಂತ ಅವರು ಹೊರಗಡೆ ಪಂಕ್ಚರ್ ಅಂಗಡಿನಲ್ಲಿ ಅಲ್ಲಿ ಕೂತಿದ್ರು, ಅಲ್ಲಿ ಕೆಲಸ ಮಾಡ್ತಿದ್ರು ಇಲ್ವೋ ಅದು ವಿ ಆರ್ ನಾಟ್ ಕ್ಲಿಯರ್, ಬಟ್ ಹಿ ವಾಸ್ ದೇರ್ ಔಟ್ ಸೈಡ್. ಆ ಬ್ಲಾಸ್ಟ್ ಇಂಪ್ಯಾಕ್ಟ್ ಹೊರಗಡೆ ಕಡೆಗೆ ಡೈರೆಕ್ಷನ್ ಇತ್ತು, ಸೊ ಹಾಗಾಗಿ ಅದೇ ಮಧ್ಯದಲ್ಲೇ ಅವರಿದ್ರು. ಸೊ ಆ ಇಂಪ್ಯಾಕ್ಟ್ಗೆ ಅವ್ರಿಗೆ ಇಂಜುರೀಸ್ ಆಗಿ ಇಬ್ರು, ನಾಟ್ ತ್ರೀ, ಇಬ್ರೆ.